ಸಂಜೀವಿನಿ ಇದು ಜನ್ಮ ಜನ್ಮಾಂತರ. ನಮಸ್ಕಾರ ವೀಕ್ಷಕರೇ, ಆತ್ಮ ಸಂಜೀವಿನಿ ಇದು ಜನ್ಮ ಜನ್ಮಾಂತರ. ವೀಕ್ಷಕರೇ, ಬದುಕು ಅನ್ನೋದೇ ಹಾಗೆ ನೋಡಿ, ಸದಾ ಸಮಸ್ಯೆಗಳ ಸಾಗರದಲ್ಲಿ ಈಜ್ತಾನೇ ಇರಬೇಕು. ಸಮಸ್ಯೆಗಳಿಲ್ಲದೆ ಬದುಕೇ ಇಲ್ಲ. ಹಾಗಂತ ಯಾವಾಗಲೂ ಸಮಸ್ಯೆಗಳಲ್ಲೇ ಇರಬೇಕಾ? ಅದಕ್ಕೆ ಪರಿಹಾರ ಬೇಡವಾ? ಖಂಡಿತ ಬೇಕು. ನಿಮ್ಮ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರದ ದಾರಿಯನ್ನು ತೋರಿಸೋ ವಿಶೇಷ ಕಾರ್ಯಕ್ರಮ ಇದು ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ವೀಕ್ಷಕರೇ, ನಿಮ್ಗೆ ಗೊತ್ತಿದೆ ಎಲ್ಲಾ ಸಮಸ್ಯೆಗಳಿಗೂ ಒಂದೇ ಕಡೆ ಪರಿಹಾರ ಸಿಗೋದಿಲ್ಲ ಅಂತ. ಆದ್ರೆ ಆತ್ಮ ಚಿಕಿತ್ಸೆ ಅನ್ನೋ ವಿಶೇಷವಾದ ಪದ್ಧತಿಯಲ್ಲಿ ನಮ್ಮ ನಿತ್ಯ ಬದುಕಿನ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಹಾಗಾದ್ರೆ ಈ ಆತ್ಮ ಚಿಕಿತ್ಸೆ ಅಂದ್ರೇನು? ಇಲ್ಲಿ ನಮ್ಮ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಸಿಗುತ್ತೆ? ಈ ಪ್ರಶ್ನೆಗಳಿಗೆ ಉತ್ತರವನ್ನ ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ನಿಮ್ಗೋಸ್ಕರ ಹೇಳ್ತಾರೆ. ಈಗ ಆತ್ಮ ಚಿಕಿತ್ಸೆ ಅಂದ್ರೆ ಒಬ್ಬ ವ್ಯಕ್ತಿ ಯಾವ ರೀತಿಯಾದ ಸಮಸ್ಯೆಯಲ್ಲಿ ಬಳಲ್ತಿದ್ದಾನೆ, ಅವನಿಗೆ ದೈಹಿಕವಾಗೇ ಇರ್ಬೋದು, ಮಾನಸಿಕವಾಗೇ ಇರ್ಬೋದು. ಸೊ ಈ ಆತನ ಸಮಸ್ಯೆಗಳಿಗೆ ಆತ ಬಹಳಷ್ಟು ಕಡೆ ಹೋಗಿ ತನ್ನ ಸಮಸ್ಯೆ ಏನು ಅಂತ ಹೇಳಿಕೊಂಡು ಅದಕ್ಕೆ ಮೆಡಿಕಲಿ ಆಗಲಿ ನಾನ್ ಮೆಡಿಕಲಿ ಆಗಲಿ ಎಲ್ಲ ರೀತಿಯಾದ ಪ್ರಯತ್ನಗಳನ್ನು ಮಾಡಿರ್ತಾರೆ. ಪಾಪ ಅವ್ರಿಗೇನಾಗುತ್ತೆ, ಎಷ್ಟೇ ಪ್ರಯತ್ನ ಮಾಡಿದ್ರೂ ಅವ್ರು ಎಲ್ಲರೂ ಹೇಳಿರ್ತಕ್ಕಂತಹ ಪರಿಹಾರಗಳನ್ನೇ ಆಗಲಿ ಅಥವಾ ಟ್ರೀಟ್ಮೆಂಟನ್ನೇ ಆಗಲಿ ಅವ್ರು ಎಲ್ಲ ರೀತಿಯಾದ ಖರ್ಚುಗಳನ್ನು ಮಾಡಿರ್ತಾರೆ. ಆದರೆ ಅಂತ್ಯದಲ್ಲಿ ನೋಡಿದ್ರೆ ಅದಕ್ಕೆ ರಿಸಲ್ಟ್ ಬಂದಿರೋದಿಲ್ಲ. ಸೊ ಈ ರೀತಿಯಾಗಿ ತಮ್ಮ ಸಮಸ್ಯೆಗಳನ್ನು ತಾವೇ ಹೇಳಿಕೊಂಡು ಅದಕ್ಕೆ ಸೂಕ್ತ ಪರಿಹಾರವನ್ನು ಎಲ್ಲಿಂದ ಏನೇನು ಸಿಗುತ್ತೆ ಅದನ್ನೆಲ್ಲ ಮಾಡಿ ಕೂಡ ಸರಿ ಆಗದೇ ಇದ್ದಾಗ ಎಲ್ಲರೂ ಬಹಳಷ್ಟು ಆತಂಕದಲ್ಲಿ ಒಳಗಾಗೋದು ಸಹಜ. ಹೀಗಿರುವಾಗ ಆತ್ಮಚಿಕಿತ್ಸೆ ಅಂದರೆ ಸಮಸ್ಯೆಯಲ್ಲಿ ಬಳಲ್ತಾ ಇರತಕ್ಕಂಥ ವ್ಯಕ್ತಿಯ ಸಮಸ್ಯೆಯನ್ನು ಕೇಳದೇನೆ ಆ ವ್ಯಕ್ತಿಯ ಬದಲಿಗೆ ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಯೋಗ ನಿದ್ರೆಗೆ ಮಲಗಿಸಿ ಸಮಸ್ಯೆಯಲ್ಲಿ ಬಳಲ್ತಾ ಇರತಕ್ಕಂಥ ವ್ಯಕ್ತಿಯ ಆತ್ಮವನ್ನು ಅಪರಿಚಿತ ವ್ಯಕ್ತಿಯ ದೇಹಕ್ಕೆ ವರ್ಗಾವಣೆ ಮಾಡಿ ಅವರ ಸಮಸ್ಯೆ ಏನು, ಅವರು ಯಾವ್ಯಾವ ರೀತಿ ಬಳಲ್ತಿದ್ದಾರೆ, ಯಾವ ಸಮಸ್ಯೆಯಿಂದ ಬಳಲ್ತಿದ್ದಾರೆ, ಎಷ್ಟು ವರ್ಷದಿಂದ ಯಾವ್ಯಾವ ರೀತಿ ಬಳಲ್ತಿದ್ದಾರೆ, ಯಾವಾಗಿಂದ ಹೆಚ್ಚಾಯಿತು, ಇದು ಎಲ್ಲವನ್ನು ವಿವರವಾಗಿ ಹೊರಗಿಡ್ವಿ. ಅದರ ಮೂಲವನ್ನು ಕಂಡುಹಿಡಿದು ಪರಿಹಾರವನ್ನು ಕೊಡುವ ಕ್ರಿಯೆಗೆ ಆತ್ಮಚಿಕಿತ್ಸೆ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಬಹಳಷ್ಟು ಕಡೆ ಸುತ್ತಿ ಪರಿಹಾರವೇ ಸಿಗದೇ ಇರತಕ್ಕಂಥ ಸಮಯದಲ್ಲಿ ಈ ಆತ್ಮಚಿಕಿತ್ಸೆಗೆ ಅವರು ಒಳಪಟ್ಟರೆ, ಈ ಒಂದು ಉಪಯೋಗವನ್ನು ಸದುಪಯೋಗವನ್ನು ಪಡಿಸ್ಕೊಂಡ್ರೆ ಅವರ ಸಮಸ್ಯೆಯ ಮೂಲವನ್ನು ತಿಳಿಯಬಹುದು, ಹಾಗೂ ಅದಕ್ಕೆ ಸೂಕ್ತ ಪರಿಹಾರವನ್ನು ನಾವೇ ಮಾಡೋದಿಲ್ಲ. ಈ ಆತ್ಮಚಿಕಿತ್ಸೆ ಇನ್ನೊಂದು ವಿಶೇಷತೆ ಏನು ಅಂದರೆ, ಇಲ್ಲಿ ಸಮಸ್ಯೆಯಲ್ಲಿ ಬಳಲ್ತಾ ಇರತಕ್ಕಂಥ ವ್ಯಕ್ತಿ ಯಾವುದೇ ಪರಿಹಾರವನ್ನು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಅವರ ಸಮಸ್ಯೆ ಮೂಲವನ್ನು ನಾವೇ ಕಂಡುಹಿಡಿದು ನಾವೇ ಪರಿಹಾರ ಮಾಡೋದರಿಂದ ಅವರಿಗೆ ಖಚಿತವಾದ ಪರಿಹಾರ ಸಿಕ್ಕೇ ಸಿಗುತ್ತೆ. ಆಮೇಲೆ ಈ ಆತ್ಮಚಿಕಿತ್ಸೆಯಲ್ಲಿ ಯಾವ್ಯಾವ ರೀತಿಯಾದ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದು ಅಂದರೆ, ಈಗ ಎಷ್ಟೋ ಜನ ಬಹಳಷ್ಟು ಅನಾರೋಗ್ಯದಿಂದ ತುಂಬ ಬಳಲ್ತಾ ಇರ್ತಾರೆ, ನರಳ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಅವ್ರೇನು ಮಾಡಿರ್ತಾರೆ, ಎಲ್ಲ ರೀತಿಯಾದ ಮೆಡಿಕಲ್ ಅಸಿಸ್ಟೆನ್ಸನ್ನು ತೊಗೊಂಡಿರ್ತಾರೆ. ಅಂದರೆ ಆಯುರ್ವೇದಿಕ್ ಇರ್ಬೋದು, ಅಲೋಪತಿಕ್ ಇರ್ಬೋದು, ಇಂಗ್ಲೀಷ್ ಮೆಡಿಸಿನ್ನು, ಯುನಾನಿ, ಬಹಳಷ್ಟು ರೀತಿಯಾದ ಮೆಡಿಕಲಲ್ಲಿ ಟ್ರೀಟ್ಮೆಂಟ್ ಪದ್ಧತಿಗಳಿವೆ. ಎಲ್ಲ ರೀತಿಯಾದ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಎಷ್ಟೋ ಸರಿ ಅವರು ಸಮಸ್ಯೆಯಲ್ಲಿ ಬಳಲ್ತಾ ಇದ್ದರೂ ಕೂಡ ರಿಪೋರ್ಟ್ ನಾರ್ಮಲ್ ಅಂತ ಬರ್ತಿರುತ್ತೆ. ಅಂಥ ಸಂದರ್ಭದಲ್ಲಿ ಕೂಡ ಯಾವಾಗ ಅಲ್ಲಿ ಸಮಸ್ಯೆಗೆ ಮೂಲವೇ ಗೊತ್ತಾಗಲ್ಲ ಅಥವಾ ಸಮಸ್ಯೆ ಬಗೆಹರಿಯೋದಿಲ್ಲ, ಅಂಥ ಸಂದರ್ಭದಲ್ಲಿ ಈ ಆತ್ಮಚಿಕಿತ್ಸೆಯಲ್ಲಿ ಅವರು ಒಳಪಟ್ಟರೆ ಅವ್ರ ಸಮಸ್ಯೆ ಏನು, ಯಾಕೆ ಇದರಿಂದ ಏನಾಗಿದೆ ಅನ್ನೋದನ್ನು ನಾವು ಅವ್ರು ಏನು ಹೇಳ್ದೇನೆ ನಾವೇ ಹೊರಗಿಡಿವಿ, ಅದಕ್ಕೆ ಪರಿಹಾರವನ್ನು ಸೂಚಿಸ್ಬೋದು. ಅಂದರೆ ಆರೋಗ್ಯದಲ್ಲಿ, ಆರೋಗ್ಯದ ಸಮಸ್ಯೆಗಳಲ್ಲಿ ಅದನ್ನು ಪರಿಹರಿಸೋದ್ರಲ್ಲಿ ಕೂಡ ಇದು ಬಹಳಷ್ಟು ಮುಂಚೂಣಿಯಲ್ಲಿದೆ. ಆಮೇಲೆ ಎರಡನೇದಾಗಿ ಬಂದರೆ ಫ್ಯಾಮಿಲಿ ರಿಲೇಟೆಡ್ ಇಲ್ಲ ಅಂತ ತೊಗೊಂಡ್ರೆ ಮನೆಗಳಲ್ಲಿ ಬಹಳಷ್ಟು ವ್ಯಕ್ತಿಗಳಲ್ಲಿ ವ್ಯತ್ಯಾಸಗಳನ್ನು ಕಾಣ್ಬೋದು. ಅಂದರೆ ಒಬ್ಬ ವ್ಯಕ್ತಿ ತುಂಬ ಸೌಮ್ಯವಾಗಿ ಸಹಜವಾಗಿ ಒಳ್ಳೆ ರೀತಿಯಲ್ಲಿ ಮೊದಲು ಇರ್ತಾರೆ, ಬರ್ತಾ ಬರ್ತಾ ಮುಂದಿನ ದಿನಗಳಲ್ಲಿ ಅವರಲ್ಲಿ ತುಂಬ ಸಿಟ್ಟು ಹೆಚ್ಚಾಗೋದು, ಆಮೇಲೆ ಅವರು ಮಾಡ್ತಾ ಇರತಕ್ಕ ಕೆಲಸ ಕಾರ್ಯಗಳು ಕೈ ಹತ್ತದೇ ಇರತಕ್ಕಂಥದ್ದು ಅಥವಾ ಅದು ಮನಸ್ಸಿನ ಶಾಂತಿನೇ ಕದಡು ಹೋಗುವಂಥದ್ದು, ಅವ್ರ ಬೆಳವಣಿಗೆ ಬರ್ತಾ ಬರ್ತಾ ಕುಂಠಿತ ಆಗುವಂಥದ್ದು, ಈ ರೀತಿಯಾಗಿ ಯಾಕೆ ಆಗ್ತಿದೆ, ಇದ್ರ ಮೂಲ ಏನು, ಇಂಥ ಸಮಸ್ಯೆಗಳಿಗೂ ಕೂಡ ಎಷ್ಟೋ ಸರಿ ಎಲ್ಲ ಜನಗಳು ಅವರ ಜ್ಯೋತಿಷ್ಯಗಳ ಹತ್ರ ಕೇಳಿರ್ತಾರೆ ಅಥವಾ ಬಹಳಷ್ಟು ಹೋಮ ಹವನ ಪರಿಹಾರಗಳನ್ನು ಮಾಡಿರ್ತಾರೆ, ಏನೇ ಮಾಡಿದ್ರೂ ಆ ಸಮಸ್ಯೆ ಬಗೆಹರಿದಿರೋದಿಲ್ಲ. ಇಂಥ ಸಂದರ್ಭಗಳಲ್ಲಿ ಕೂಡ ಈ ನಮ್ಮ ಆತ್ಮಚಿಕಿತ್ಸೆಯಿಂದ ಖಂಡಿತವಾಗಿಯೂ
ಅದರ ಮೂಲವನ್ನು ತಿಳಿದು ಪರಿಹಾರವನ್ನು ಕಂಡುಕೋಬಹುದು. ಹಾಗೆ ಎಷ್ಟೋ ಜನ ಸಂಬಂಧಗಳಲ್ಲಿ ವ್ಯತ್ಯಾಸಗಳು ಬರ್ತಿರುತ್ತೆ, ಅಂದರೆ ಗಂಡ ಹೆಂಡತಿಯ ಕಲಹಗಳಾಗಿರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇರಲ್ಲ. ಬರೀ ಗಂಡ ಹೆಂಡತಿ ಅಂತಲೇ ಅಲ್ಲ, ಒಂದು ಸಂಪೂರ್ಣ ಒಂದು ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಮಕ್ಕಳು ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗೇ ಇರಲ್ಲ. ಮನೆಯಲ್ಲಿ ಸಣ್ಣ ವಿಚಾರಗಳಿಗೆಲ್ಲ ಬಹಳಷ್ಟು ಸಮಸ್ಯೆಗಳು ಬರ್ತಿರುತ್ತೆ. ಮಾತಿಗೆ ಮಾತು ವಾಗ್ವಾದ ನಡೀತಾ ಇರುತ್ತೆ, ಜಗಳಗಳೇ ನಡೀತಾ ಇರುತ್ತೆ. ಇದು ಯಾಕೆ ಹಾಗೆ ಆಗ್ತಿದೆ, ಮನೆಯಲ್ಲಿ ಅಶಾಂತಿ ಯಾಕಿದೆ ಅನ್ನೋದನ್ನು ಕೂಡ ಈ ಆತ್ಮಚಿಕಿತ್ಸೆಯಿಂದ ತಿಳಿಬೋದು. ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಂದರೆ ಈ ಆರೋಗ್ಯದ ವಿಚಾರದಲ್ಲಿ ಇನ್ನೊಂದು ಅಂದರೆ ಮಾನಸಿಕ ಸಮಸ್ಯೆ. ಈಗ ಬಹಳಷ್ಟು ಜನಗಳು ನಾನು ಕಂಡ ಹಾಗೆ ಮಾನಸಿಕವಾಗಿ ಬಹಳಷ್ಟು ಒತ್ತಡದಲ್ಲಿರ್ತಾರೆ. ಎಷ್ಟೋ ಜನ ಮಾನಸಿಕವಾಗಿ ತುಂಬ ಬಳಲ್ತಿರ್ತಾರೆ. ಸೈಕ್ಯಾಟ್ರಿಕ್ ರಿಲೇಟೆಡಲ್ಲಿ ಬಹಳಷ್ಟು ಮಾತ್ರೆಗಳನ್ನು 10 ಹಲವಾರು ವರ್ಷಗಳಿಂದ ತೊಗೊಳ್ತಾನೆ ಇರ್ತಾರೆ. ಆ ಮಾತ್ರೆ ತೊಗೊಳ್ಳೋಷ್ಟವರೆಗೂ ಅವ್ರ ಮನಸ್ಸು ಶಾಂತವಾಗಿರುತ್ತೆ. ಬಟ್ ಅದನ್ನು ನಿಲ್ಲಿಸಿದ ತಕ್ಷಣವೇ ಮತ್ತೆ ಅದೇ ಫೆರೋಷಿಯಸ್ಸು, ಅದೇ ಕೆಟ್ಟ ಆಲೋಚನೆಗಳು, ಅದೇ ಸಮತೋಲನ ಕಳ್ಕೊಳ್ಳೋ ಅಂಥದ್ದು, ಬಹಳಷ್ಟು ಕೆಟ್ಟ ವಿಚಾರಗಳು ಬರ್ತಾನೇ ಇರುತ್ತೆ. ಅವ್ರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಕೂಡ ಆಗ್ತಾ ಇರಲ್ಲ, ಅಷ್ಟು ಅಸಹ್ಯವಾದ ಭಾವನೆಗಳು ಅವರಲ್ಲಿ ಬರ್ತಿರುತ್ತೆ. ಇದು ಇನ್ನೂ ಕೂಡ ಈ ರೀತಿಯಾದ ಮಾನಸಿಕ ಕಾಯಿಲೆಗಳಲ್ಲಿ 90% ಜನಗಳು ನನ್ನ ಅನುಭವದಲ್ಲಿ ಈ ಆತ್ಮಗಳ ಸಮಸ್ಯೆಯಿಂದಾನೇ ಬಳಲ್ತಿರ್ತಾರೆ. ಅಂದರೆ ಮಾಟದಿಂದ ಬಂದಿರತಕ್ಕಂಥ ಆತ್ಮಗಳಿರ್ಬೋದು, ಅಥವಾ ಸುಮ್ಮನೆ ಸಿಂಪಲ್ಲಾಗಿ ಈ ಫಾಲ್ತು ಆತ್ಮ ಅಂತೀವಿ, ಅಂದರೆ ಅಪರಿಚಿತ ಆತ್ಮಗಳು, ಅಂದರೆ ಸಂಬಂಧವೇ ಇರಲ್ಲ ಆ ಸೇರಿರತಕ್ಕಂಥ ಆತ್ಮಗಳಿಂದ ಇರಬಹುದು, ಅಥವಾ ಯಾವುದಾದ್ರು ಜನ್ಮಾಂತರಗಳಿಂದ ಸಮಸ್ಯೆ ಬಂದಿರಬಹುದು. ಈ ರೀತಿಯಾಗಿ ಈ ಮಾನಸಿಕ ಸಮಸ್ಯೆಗಳಲ್ಲಿ 90% ಜನಗಳ ಸಮಸ್ಯೆಯನ್ನು ಖಂಡಿತವಾಗೂ ಈ ಆತ್ಮಚಿಕಿತ್ಸೆಯಲ್ಲಿ ಪರಿಹರಿಸಬಹುದು. ಆತ್ಮ ಅನ್ನೋದೇ ಹಾಗೆ, ಜಗತ್ತಿನಾದ್ಯಂತ ಈ ಆತ್ಮಗಳ ಬಗ್ಗೆ ಕುತೂಹಲ ಇದ್ದೇ ಇದೆ. ಆತ್ಮ ಸಂಜೀವಿನಿಯ ಬಗ್ಗೆ ತಿಳ್ಕೊಳ್ಳುವಂತಹ ವಿಷಯಗಳು ಸಾಕಷ್ಟಿದೆ. ಸಮಸ್ಯೆಗಳಿಗೆ ಆತ್ಮ ಚಿಕಿತ್ಸೆಯಲ್ಲಿ ಯಾವ ರೀತಿ ಪರಿಹಾರ ಸಿಗುತ್ತೆ ಅನ್ನೋದಕ್ಕೆ ನಮ್ಮ ಡಾಕ್ಟರ್ ಶಾಸ್ತ್ರಿ ಅವರು ಸಾಕಷ್ಟು ಮಾಹಿತಿಯನ್ನ ನಿಮಗೆ ನೀಡ್ತಾರೆ. ಈಗ ಒಂದು ವಿರಾಮ, ವಿರಾಮದ ನಂತರ ಆತ್ಮ ಚಿಕಿತ್ಸೆ ಹೇಗೆ ನಡೆಯುತ್ತೆ ಅಂತ ನೋಡೋಣ. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಬದುಕು ಅನ್ನೋದೇ ಹಾಗೆ, ಅದು ಸಂಸ್ಕಾರಗಳ ಪ್ರತಿಬಿಂಬ. ಯಾವುದೋ ಜನ್ಮದ ನೆರಳು ಇನ್ಯಾವುದೋ ಜನ್ಮದ ಮೇಲೆ ಬೀಳುತ್ತೆ. ನಮ್ಮ ಸಾಕಷ್ಟು ಸಮಸ್ಯೆಗಳಿಗೆ ಜನ್ಮಾಂತರದ ಆತ್ಮಗಳೇ ಕಾರಣಗಳಾಗಿರುತ್ತೆ. ನಮ್ಮ ಡಾಕ್ಟರ್ ಶಾಸ್ತ್ರಿ ಅವರು ಅಂತಹ ಸಮಸ್ಯೆಗಳಿಗೆ ಆತ್ಮ ಚಿಕಿತ್ಸೆಯ ಮೂಲಕ ಯಾವ ರೀತಿ ಪರಿಹಾರವನ್ನ ಮಾಡ್ತಾರೆ ಅಂತ ಈಗ ನೋಡೋಣ. ಭರತ್, ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಮಸ್ಯೆ ಬಗ್ಗೆ ಆಗಲಿ, ವ್ಯಕ್ತಿಗೆ ಏನಾದರೂ ಗೊತ್ತೇ? ಇಲ್ಲ ಸರ್. ರಿಲ್ಯಾಕ್ಸ್. ಭರತ್ ಆದ್ಮೇಲೆ ಸರ್ ನೋಡಿ, ತಲೆಯಿಂದ ಸಂಪೂರ್ಣ ಸ್ಕ್ಯಾನ್ ಮಾಡಿ ಅನುಭವಿಸ್ಕೊಂಡು. ಮಾನಸಿಕವಾಗಿ ಸಮಸ್ಯೆ ಜಾಸ್ತಿ ಇದೆ ಗುರುಗಳವರಿಗೆ. ಮೊದಲಿಂದ ನಾನು ಇವರು ಬುದ್ಧಿ ಬಂದಾಗಿಂದನೂ ನೋಡ್ಬೋದು, ಆ ರೀತಿಯಾದಂಥ ಸಮಸ್ಯೆಗಳು ಸಾಕಷ್ಟು ಅನುಭವಿಸ್ತಾ ಇದ್ದಾರೆ. ಮೇಯ್ನಾಗಿ ಏನು ತಲೆಗೆ ಹೋಗ್ತಾ ಇಲ್ಲ ಅವ್ರಿಗೆ, ಮರ್ತೋಗುವಂಥ ಮನಸ್ಥಿತಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಪ್ರತಿಯೊಂದು ವಿಚಾರಗಳಲ್ಲೂ ಅರ್ಧಂಬರ್ಧ ಕೆಲಸ ಆಗುತ್ತೆ. ಓದೋ ವಿಚಾರ ಇರ್ಬೋದು, ಕೆಲಸ ಕಾರ್ಯಗಳಿರ್ಬೋದು, ಮನೆಯಲ್ಲಿ ಏನೇ ಕೆಲಸ ಕಾರ್ಯ ಮಾಡೋದಿರ್ಬೋದು, ಯಾವುದೇ ಒಂದು ಸ್ವಂತ ವಿಚಾರದಲ್ಲೂ ಏನಾದ್ರೂ ಒಂದು ಕೆಲಸ ಇತ್ತು ಅಂದರೆ ಅದು ಸಂಪೂರ್ಣವಾಗಿ ಆಗೋದೇ ಇಲ್ಲ, ಎಲ್ಲ ಅರ್ಧಂಬರ್ಧನೇ ಆಗ್ತಾ ಇರೋದು. ಅವ್ರದ್ದು ನಿಜನಾ? ಹೌದು ಸರ್. ಮರ್ತು ಹೋಗ್ತಾ ಇದೆ, ಯಾವ ಕೆಲಸಗಳು ಪೂರ್ಣ ಆಗ್ತಿಲ್ಲ. ಮೊದಲಿರೋವಂಥ ಮನಸ್ಥಿತಿಗೂ ಆಮೇಲೆ ಹೋಗುವಂಥ ಮನಸ್ಥಿತಿಗೂ ಸಾಕಷ್ಟು ವ್ಯತ್ಯಾಸ ಬಂದುಬಿಡುತ್ತೆ. ಮೊದಲು ತುಂಬ ಇಂಟ್ರೆಸ್ಟ್ ಆಗಿರ್ತಾರೆ, ಯಾವುದೇ ಒಂದು ಕೆಲಸ ಕಾರ್ಯನ ಮುತುವರ್ಜಿಯಿಂದ ತೊಗೊತಾರೆ, ಓ ಇದು ನನ್ನ ಕೈಯಲ್ಲಿ ಮಾಡೋಕ್ಕಾಗತ್ತೆ ಅನ್ನೋ ಒಂದು ಮನಸ್ಥಿತಿಲಿ ತೊಗೊತಾರೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅದ್ರ ಮೇಲಿರೋ ಆಸಕ್ತಿ ಕಮ್ಮಿ ಆಗುತ್ತೆ, ಅದರಿಂದ ಇವ್ರಿಗೆ ಒಂಥರ ಸಮಸ್ಯೆಗಳು ತುಂಬ ದೊಡ್ಡದು ಅಂತ ಅನಿಸುತ್ತೆ, ಸಾಲ್ವ್ ಮಾಡೋಕ್ಕಾಗೋದಿಲ್ಲ ಅಂತ ಅನ್ನೋ ಮನಸ್ಥಿತಿಗೆ ಬಂದುಬಿಡ್ತಾರೆ. ಆತ್ಮವಿಶ್ವಾಸ ಇಮಿಡಿಯೇಟಾಗಿ ಕಮ್ಮಿ ಆಗಲಿಕ್ಕೆ ಶುರುವಾಗುತ್ತೆ, ಭಯ ಬರಲಿಕ್ಕೆ ಶುರುವಾಗುತ್ತೆ, ಅದರಿಂದ ತೊಂದರೆ ಆಗುತ್ತೆ ಅನ್ನೋ ಒಂದು ಮನಸ್ಥಿತಿಗೆ ಬಂದು, ಇಲ್ಲ ಇವರೇ ಕೆಲಸ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬರುತ್ತೆ, ಇಲ್ಲ ಕೆಲಸ ಇವ್ರ ಕೈಯಿಂದ ಹೋಗುವಂಥ ಸನ್ನಿವೇಶಗಳು ಸಾಕಷ್ಟು ಆಗ್ಬಿಡ್ತಾ ಇದೆ ಗುರುಗಳ. ಹೌದಾ? ಹೌದು. ಅಂದರೆ ನೀವೆಲ್ಲ ಕೆಲಸಕ್ಕೆ ಸೇರಿದ್ರು ಕೂಡ ಅದು ಬಹಳಷ್ಟು ದಿವಸ ನಿಂತ ಇಲ್ಲ. ಈಗ 2-3 ಜಾಬ್ ಬಿಟ್ಟು ಬಂದಿದ್ದೀನಿ. ಬಿಟ್ಟು ಬಂದ್ಬಿಟ್ಟಿದ್ದೀರಾ? ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ, ಒಂದೇ ಸಮ ಆಗಲಿ ಮನಸ್ಥಿತಿ ಒಂದು ನಿಮಿಷ ಇದ್ದಂಗೆ
ಇನ್ನು ನಿಮಿಷ ಇರೋಕ್ಕಾಗ್ತಾ ಇಲ್ಲ. ಇವಾಗ ನಾನು ಹೇಳಿದ್ದು ಸರಿ ಅಂತ ಅನ್ಸುತ್ತೆ, ಇನ್ನೊಂದು ಕ್ಷಣ ಆದಮೇಲೆ ಸ್ವಲ್ಪ ದಿನ ಆದಮೇಲೆ ನೀವೇನಾರು ಹೇಳಿದ್ರೆ, ಅಕಸ್ಮಾತ್ ಅದೇ ವಿಚಾರವಾಗಿ ನೀವೇನೋ ಬೇರೆ ವಿಚಾರ ಬೇರೆ ಥರ ಹೇಳಿದ್ರೆ ನೀವು ಹೇಳಿದ್ದು ಸರಿ ಅನ್ಸುತ್ತೆ, ನಾನು ಹೇಳಿದ್ದನ್ನು ಮರೆತು ಬಿಡ್ತಾರೆ ಅವರು. ಈ ರೀತಿಯಾದಂಥ ಏರುಪೇರು ಸಾಕಷ್ಟು ಆಗ್ತಾ ಇದೆ. ಇದು ಇದರಿಂದ ಏನಾಗ್ತಿದೆ, ಅವರಿಗೆ ಇರಿಟೇಷನ್ ಲೆವೆಲ್ ಕೂಡ ಸಾಕಷ್ಟು ಜಾಸ್ತಿ ಆಗ್ತಾ ಇದೆ ಮಾನಸಿಕವಾಗಿ. ಅಂದರೆ ಅವ್ರ ಮೇಲೆ ಅವರಿಗೆ ಆತ್ಮವಿಶ್ವಾಸ ಕಮ್ಮಿ ಆಗ್ತಾ ಇದೆ, ಒಂಥರ ಇರಿ ಜನಗಳ ಮೇಲೂ ಸ್ವಲ್ಪ ನಂಬಿಕೆ ಎಲ್ಲ ಕಮ್ಮಿ ಆಗ್ತಾ ಇದೆ. ಅವ್ರು ಹೇಳಿದ್ದು ಅವ್ರಿಗೆ ಒಂಥರ ಸರಿಯಾಗಿ ವ್ಯತಿರಿಕ್ತವಾಗಿ ವರ್ಕ್ ಆಗೋಕ್ಕೆ ಶುರುವಾಗ್ತಾ ಇದೆ. ಅಂದರೆ ಅವ್ರು ಪೂರಕವಾಗಿ ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಬರೀ ವ್ಯತಿರಿಕ್ತವಾಗಿ ಆಗ್ತಾ ಇರೋದ್ರಿಂದ ಒಂಥರ ಹತಾಶ ಭಾವ ಬರ್ತಾ ಇದೆ. ಅದರಿಂದ ಇರಿಟೇಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅನ್ನೆಸೆಸರಿಯಾಗಿ ಬೇಡದೇ ಇರೋ ವಿಚಾರಕ್ಕೆಲ್ಲ ಸಿಟ್ಟು ಸಿಡ್ಕು ಮಾಡ್ಕೋತಾ ಇದ್ದಾರೆ ಇವರುಗಳು. ಆ ರೀತಿ ಆಗ್ತಾ ಇರೋದು ಬೇಡದವರ ವಿಚಾರಕ್ಕೆ ಸಿಟ್ಟು ಸಿಡುಕು ಮಾಡ್ಕೊಳ್ಳೋದ್ರಿಂದ ಏನಾಗ್ತಿದೆ, ಅವ್ರ ಸರ್ಕಲ್ ಅಂದರೆ ಅವ್ರ ಸಂಬಂಧಿಕರು ಇರ್ಬೋದು, ನಿಕಟವರ್ತಿಗಳಿರ್ಬೋದು, ಸ್ನೇಹಿತರು ಇರ್ಬೋದು, ಬಂಧು ವರ್ಗದವ್ರು ಇರ್ಬೋದು, ಯಾರ ಹತ್ರನೂ ಮುಕ್ತವಾಗಿ ಮಾತಾಡೋದಾಗಲಿ ವಿಚಾರಗಳನ್ನ ಹಂಚ್ಕೊಳ್ಳೋವಂಥ ಮನಸ್ಥಿತಿ ಆಗಲಿ ಇಲ್ಲ. ಏನೇ ಹಂಚ್ಕೊಂಡ್ರು ಅಂದರೆ ಇವ್ರು ಏನೇ ಮಾತಾಡಿದ್ರು ಜನಗಳಿಗೆ ಅದು ತಪ್ಪಾಗಿ ಪರಿವರ್ತನೆ ಆಗ್ತಾ ಪರಿವರ್ತನೆ ಆಗಿ ಮೆಸೇಜ್ ಹೋಗ್ತಿದೆ ಹೊರತು ಇವ್ರು ಹೇಳೋ ವಿಚಾರನ ಕರೆಕ್ಟಾಗಿ ಯಾರೂ ಅರ್ಥ ಮಾಡ್ಕೊಳ್ಳೋವಂಥ ಮನಸ್ಥಿತಿಗೆ ಬರ್ತಾ ಇಲ್ಲ. ಆ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ. ಇಲ್ಲ ಜನಗಳು ಏನಾದ್ರು ಮಾತಾಡಿದ್ರು ಇವ್ರು ಏನಂದ್ರೆ ಜನಗಳು ಮಾತಾಡಿದ್ರು ಇವ್ರು ಅನ್ಕೊಂತಾರೆ ಇವ್ರು ನನ್ನ ಒಳ್ಳೇದಕ್ಕೆ ಹೇಳ್ತಿಲ್ಲ ಬರೀ ನನ್ನನ್ನು ಹಾಳು ಮಾಡೋಕ್ಕೆ ಹೇಳ್ತಿದ್ದಾರೆ ಅಂತ ಅನ್ಕೊಳ್ಳೋಂಥ ಮನಸ್ಥಿತಿಗೆ ಬಂದ್ಬಿಡ್ತಾಯಿದ್ದಾರೆ. ಯಾವುದು ಪಾಸಿಟಿವ್ ಆಗಿ ತೊಗೊಳಕ್ಕಾಗ್ತಿಲ್ಲ, ಎಲ್ಲ ಕೆಟ್ಟ ಆಲೋಚನೆಗಳೇ ಜಾಸ್ತಿ ಬರ್ತಾ ಇದೆ, ಕೆಟ್ಟ ಕನಸುಗಳೇ ಜಾಸ್ತಿ ಬರ್ತಾ ಇದೆ, ಕೆಟ್ಟ ವಿಚಾರಗಳೇ ಮನಸ್ಸಿನಲ್ಲಿ ಓಡ್ತಾ ಇರೋದ್ರಿಂದ ಪ್ರತಿಯೊಂದು ವಿಚಾರದಲ್ಲೂ ಹುಳುಕುಡ್ಕೋವಂಥ ಮನಸ್ಥಿತಿ ಆಗ್ಬಿಟ್ಟಿದೆ. ಅದರಲ್ಲಿ ಒಳ್ಳೆತನ ಹುಡ್ಕೊಳ್ಳೋದು ಬದಲು ಹುಳುಕುಡ್ಕೋವಂಥ ಮನಸ್ಥಿತಿ ಜಾಸ್ತಿ ಆಗ್ಬಿಟ್ಟಿದೆ ಗುರುಗಳ. ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಕೆಟ್ಟದ್ದೇ ಕಾಣಿಸುತ್ತೆ ಹೊರತು ಒಳ್ಳೆಯದು ನನ್ನ ಒಳ್ಳೇದಕ್ಕೆ ಹೇಳ್ತಿದ್ದಾರೆ ನಾನು ಮಾಡ್ಬೇಕನ್ಸಲ್ಲ ನಿಮಗೆ ಆಗ್ತಿರೋದು. ಹೌದಾ? ಓಕೆ. ಪ್ರೆಸೆನ್ಸ್ ಆಫ್ ಮೈಂಡ್ ತುಂಬ ಕಮ್ಮಿ ಆಗಿದೆ, ಪ್ರಜ್ಞಾವಸ್ಥೆ ಇರೋದು ತುಂಬ ಕಮ್ಮಿ ಆಗ್ಬಿಟ್ಟಿದೆ. ಅದಲ್ಲದೆ ಹೊಟ್ಟೆ ಸಮಸ್ಯೆ ಕೂಡ ಇದೆ, ಅಂದರೆ ಹೊಟ್ಟೆ ತೊಳಸುತ್ತೆ, ಹೊಟ್ಟೆ ಹಿಂಡತ್ತೆ, ಹೊಟ್ಟೆ ಉಬ್ಬಿಸತ್ತೆ, ಸ್ವಲ್ಪ ಊಟ ತಿಂಡಿ ಮಾಡಿದ್ರೆ ಸಾಕು ತುಂಬ ಹೊಟ್ಟೆ ಊಟ ಮಾಡ್ದಂಗೆ ಆಗುತ್ತೆ, ಆಮೇಲೆ ತಿರ್ಗಿ ಹೊಟ್ಟೆ ಹಸಿಲಿಕ್ಕೆ ಶುರುವಾಗುತ್ತೆ. ಗ್ಯಾಸ್ಟ್ರೈಟಿಸ್ ಕೂಡ ಇದೆ ಇವರಿಗೆ, ದೇಹಕ್ಕೆ ಅಂತಲೇ ಒಂದು 30 ಭಾಗ ರೂಢಿಕೊಂಡಿರೋದ್ರಿಂದ ಊಟ ತಿಂಡಿ ಮೇಲೆ ಗಮನ ಇಲ್ಲ, ಮಾಡಿದ್ದು ಊಟನೂ ಕರೆಕ್ಟಾಗಿ ಮಾಡೋಕ್ಕೆ ಅನುಭವಿಸಿ ಮಾಡ್ತಾ ಇಲ್ಲ ಗುರುಗಳ. ಅದರಿಂದ ಕಾನ್ಸ್ಟಿಪೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ, ಮೋಷನ್ಸ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಜೀರ್ಣಕ್ರಿಯೆ ತುಂಬ ನಿಧಾನಗತಿಯಲ್ಲಿ ಆಗ್ತಾ ಇದೆ. ಹಾಗಾಗಿ ಈ ನಡುವೆ ಶಕ್ತಿ ಸಾಕಷ್ಟು ಕುಂದುತ್ತಾ ಇದೆ, ದಿನದಿಂದ ದಿನಕ್ಕೆ ಶಕ್ತಿ ಕುಂದುತ್ತಾ ಇರೋದ್ರಿಂದ ಅವರು ವೆಯ್ಟ್ ಕೂಡ ಲಾಸ್ ಆಗ್ತಾ ಇದ್ದಾರೆ, ವೆಯ್ಟ್ ಗೈನೂ ಆಗ್ತಾ ಇಲ್ಲ, ವೆಯ್ಟ್ ಸ್ಟಾಗ್ನೆಂಟು ಆಗ್ತಾ ಇಲ್ಲ ಗುರುಗಳು. ಇಷ್ಟೊಂದು ಹೊಟ್ಟೆ ಸಮಸ್ಯೆ ಬರ್ತಾ ಇರೋದು, ಹೌದಾ? ಸೊ ಇದರಿಂದ ನಿಮಗೆ ನಿಶಕ್ತಿ ಕಾಡ್ತಾ ಇರೋದು, ಹೌದು. ಸೊ ದಿನ ದಿನ ವೆಯ್ಟ್ ಕಳ್ಕೊಳ್ತಾ ಇದ್ದೀರಾ? ಓಕೆ. ಅದಲ್ಲದೆ ಅವರಿಗೆ ಮಾಂಸಖಂಡಗಳಲ್ಲಿ ಶಕ್ತಿ ಇಲ್ಲದೆ ಇರೋದ್ರಿಂದ ನರಗಳಲ್ಲಿ ನರ ದೌರ್ಬಲ್ಯತೆ ಜಾಸ್ತಿ ಆಗ್ತಾ ಇದೆ ಗುರುಗಳ. ಅಂದರೆ ಮಾಂಸಖಂಡಗಳು ನಿಲ್ತಿಲ್ಲ, ಸಡಿಲ ಆಗ್ತಾ ಇದೆ, ದಿನದಿಂದ ದಿನಕ್ಕೆ ಸಡಿಲತೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇವಾಗ ಈ ನಡುವೆ ಅವ್ರಿಗೆ ಮೂಳೆ ಜಾಯಿಂಟ್ಸಲ್ಲೂ ಸಾಕಷ್ಟು ಪೇಯ್ನ್ಸ್ ಬರಲಿಕ್ಕೆ ಶುರುವಾಗ್ತಾ ಇದೆ. ಅಂದರೆ ಅವ್ರ ದೇಹ ಅವರಿಗೆ ಸಾಕಷ್ಟು ಭಾರವಾಗಿ ಅನುಭವಕ್ಕೆ ಬರ್ತಾ ಇದೆ ಗುರುಗಳ. ಅಂದರೆ ದೇಹ ಲೈಟ್ ಆಗಿಲ್ಲ ತುಂಬ, ನಿಮ್ಮಲ್ಲಿ ಇಷ್ಟೊಂದು ತೆಳ್ಳಗಿದ್ರೂ ನಿಮಗೆ ನೀವೇ ಭಾರ ಅನಿಸುತ್ತೆ, ನಿಮಗೆ ತುಂಬ ಸ್ಟಿಫ್ನೆಸ್ ಇದೆ ಅವ್ರಿಗೆ, ತುಂಬ ಜಟಿಲತೆ ಕಾಣಿಸ್ತಾ ಇದೆ, ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಮಲ್ಕೊಂಡಾಗಲೂ ಅಷ್ಟೇ ಇದೇ ರೀತಿಯಾದಂಥ ಕೆಟ್ಟ ಆಲೋಚನೆಗಳು ಬರ್ತಾ ಇದೆ, ಕೆಟ್ಟ ಮನಸ್ಥಿತಿ ಆಗಿಬಿಟ್ಟಿದೆ, ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ, ಕೆಟ್ಟ ಅನುಭವಗಳೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಕೆಲವೊಂದು ಸತಿ ಕಂಫರ್ಟಬಲಾಗಿ ನಿದ್ದೆ ಕೂಡ ಮಾಡಲ್ಲ, ನಿದ್ದೆ ಮಾಡಿದಾಗ ಕನವರಿಸ್ತಾರೆ, ವಿಚಾರಗಳಿಂದ ಹೊರಟೋಗ್ತಾ ಇದ್ದಾರೆ, ನಿದ್ರಾವಸ್ಥೆಯಲ್ಲಿ ಇದ್ರೂ ತುಂಬ ಹೊರಳಾಡ್ತಾ ಇರ್ತಾರೆ, ಕಂಫರ್ಟಬಲಾಗಿ ನಿದ್ದೆ ಮಾಡೋಕ್ಕೆ ಆಗ್ತಾ ಇಲ್ಲ ಗುರುಗಳ. ಈ ಥರ ಸಮಸ್ಯೆಗಳಿಂದ ಈ ರಾತ್ರಿ ಮಲಗಿದ ಕೆಟ್ಟ ಅನುಭವಗಳು ಅಂದರೆ ಯಾವ ರೀತಿ ಅನುಭವಗಳು ಆಗ್ತಿದೆ ಅವರಿಗೆ? ಅಂದರೆ ಮೈಯಲ್ಲಿ ಏನೋ ಹೋದಂಗಾಗತ್ತೆ, ಪಕ್ಕದಲ್ಲಿ ಯಾರೋ ಬಂದಂಗಾಗತ್ತೆ, ಆ ರೀತಿಯಾದಂಥ ಅನುಭವಗಳು ಸಾಕಷ್ಟು ಆಗ್ತಾ ಇದೆ. ಹೌದಾ? ಹೌದು ಸರ್. ನೀವು ಯಾವ್ಯಾವ ರೀತಿ ಅನುಭವಿಸಿದ್ದೀರಾ? ಈಗ ದೇವ್ರು ಬರೋದು, ದೇವ್ರ ಕನ್ಸಲ್ಲಿ ಕಾಣ್ಕೊಳ್ಳೋದು, ಆಮೇಲೆ ಹಾವೆಲ್ಲ ಕಚ್ಚದಂಗಾಗದು, ಈ ರೀತಿ ಕೆಟ್ಟ ಕೆಟ್ಟ ಹೋಗ್ತೀನಿ. ದೇಹದಲ್ಲಿ ಯಾರೋ ಸೇರ್ಕೊಂಡಂಗೆ, ಹೇಳ್ದಂಗೆ, ಮಾಡ್ದಂಗೆಲ್ಲ ಫೀಲ್ ಆಗಿದೆಯಾ? ಸಾಕಷ್ಟು ಸಂಗತಿಗಳು ಇದೆ ಗುರುಗಳ. ಅಮ್ಮ ಹೇಳ್ತಾ ಇರ್ತಾರೆ ಈ ರೀತಿ ಕನ್ವರ್ಸ್ತಾ ಇದ್ದೆ. ಓ, ಕನ್ವರ್ಸೋದು ಅಮ್ಮ ಹೇಳಿದ್ದಾರೆ ನಿಮಗೆ? ಕೆಲವೊಂದು ಸತಿ ಎಷ್ಟು ಹಿಂಸೆ ಆಗುತ್ತೆ ಅಂದರೆ ಹಲ್ಲು ಕೂಡ ಕಡಿತಾರೆ ಅವರು, ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಸೊ ಇದು ಇವ್ರಿಗೆ ಆಗ್ತಾ ಇರೋವಂಥ ಸಮಸ್ಯೆಗಳು ಗುರುಗಳು. ಇವರು ಹೇಳಿದ್ದೆ ನಿಮ್ಮ ಬಗ್ಗೆ ಹೇಳಿದ್ದೆ ಎಲ್ಲ ಸಮಸ್ಯೆಗಳು ನಿಜಾನೇ ಇದೆ ಸರ್. ಓಕೆ. ಇದಕ್ಕೆ ಏನು ಪರಿಹಾರ ಅಂತ ನೀವೇನು ಮಾಡ್ಕೊಂಡಿಲ್ವಾ ಇದುವರೆಗೂ? ಇಲ್ಲ ಸರ್. ಯಾಕೆ? ಎಲ್ಲೂ ಹೋಗೋದಾಗಲಿ, ಮಾಡಿಸೋದ ತೋರಿಸೋದಾಗಲಿ ಏನು ಮಾಡೇ ಇಲ್ವಾ? ಇಲ್ಲ ಸರ್. ಇದು ಜ್ಯೋತಿಷ್ಯ ಆ ರೀತಿ ತೋರಿಸಿದ್ದೀವಿ ಸರ್. ಹ್ಞೂ. ಏನಂತ ತಾಯ್ತಾ ಎಲ್ಲ ಬರ್ಕೊಟ್ಟಿರ್ತೀರ ಅಷ್ಟೇ. ಹಾಂ, ಮಾಡಿದ್ದೀರಾ? ಹಾಂ, ಮಾಡಿದ್ವಿ. ಹೇಳಿದ್ದೆಲ್ಲ ಮಾಡಿದ್ದೀರಾ? ಮಾಡಿದ್ದೀವಿ ಸರ್. ಏನನ್ನಿಸ್ತು, ಏನು ಸರಿ ಹೋಯಿತು? ಏನು ಪರಿಹಾರ ಕಾಣಲಿಲ್ಲ. ಪರಿಹಾರ ಕಾಣಲಿಲ್ಲ. ಓಕೆ. ಅದು ಬಿಟ್ಟು ಇನ್ನೇನು ಪ್ರಯತ್ನ ಮಾಡಿದ್ರೆ? ಇನ್ನೇನು ಮಾಡಿಲ್ಲ ಸರ್. ಓಕೆ. ಬರೀ ಜ್ಯೋತಿಷ್ಯದಲ್ಲಿ ಹೋಗಿ ಕೇಳಿದ್ದು, ಅವ್ರು ಹೇಳಿದ್ದನ್ನು ಪರಿಹಾರ ಪ್ರಯತ್ನ ಮಾಡಿದ್ದೀವಿ, ವರ್ಕ್ ಆಗಿಲ್ಲ. ಇಲ್ಲ ಸರ್. ಓಕೆ. ಈಗ ಏನಿದ್ರ ಮೂಲ ಇದು?
ಇದ್ರ ಮೂಲ ಏನಂದ್ರೆ ಇವ್ರಿಗೆ ಮದ್ದು ಬಿದ್ದಿದೆ ಗುರುಗಳೇ, ಮತ್ತೆ ಹಿಂದಿನ ಜನ್ಮ ಕನೆಕ್ಟ್ ಆಗಿದ್ದಾರೆ. ಹಿಂದಿನ ಜನ್ಮ ಕನೆಕ್ಟ್ ಆಗಿರೋದು ಇವರು ಕನ್ಸಿಸ್ಟೆನ್ಸಿ ಇಲ್ದಿರೋ ವಿಚಾರನೇ ಹಿಂದಿನ ಜನ್ಮ ಕನೆಕ್ಟ್ ಆಗಿರೋದು. ಪ್ರತಿಯೊಂದು ವಿಚಾರದಲ್ಲೂ ಅರ್ಧಂಬರ್ಧ ಕೆಲಸ ಕಾರ್ಯ ಇರ್ಬೋದು, ಓದಿದ್ದು ವಿದ್ಯೆ ಇರ್ಬೋದು, ಕೆಲಸ ಯಾವುದೇ ವಿಚಾರದ ಸಂಬಂಧಗಳಲ್ಲೂ ಅಷ್ಟೇ, ಎಲ್ಲ ವಿಚಾರದಲ್ಲೂ ಅರ್ಧಂಬರ್ಧ ಆಗ್ತಾ ಇರುವಂಥ ಸಮಸ್ಯೆ ಹಿಂದಿನ ಜನ್ಮದಿಂದ ಬಂದಿರೋದು ಮೂಲತವಾಗಿ. ಅದೇ ಅವ್ರಿಗೆ ಚೆನ್ನಾಗಿ ರೂಢಿಕೊಂಡಿದೆ. ಏನಾಗಿತ್ತಲ್ಲಿ ಅಲ್ಲಿ ಅಲ್ಲೂ ಅದೇ ಅಲ್ಲೂ ಇವರು ಗಂಡಾಗಿದ್ದರು, ಬಟ್ ಏನಂದರೆ ಎಲ್ಲ ವಿಚಾರಗಳಲ್ಲೂ ಮೊದಲಿದ್ದಂಥ ಏನು ಚುರುಕುತನ ಆಮೇಲೆ ಇರ್ತಿರಲಿಲ್ಲ. ಎಲ್ಲ ಅರ್ಧಂಬರ್ಧ ಕೆಲಸ ಕಾರ್ಯಗಳೆಲ್ಲ ಅರ್ಧಂಬರ್ಧ ಆಗ್ತಾಯಿತ್ತು, ಇರಿಟೇಷನ್ ಜಾಸ್ತಿ ಆಗೋದು, ಯಾವುದೇ ಸಂಬಂಧಗಳಲ್ಲಿ ಗಟ್ಟಿತನ ಇರ್ತಿರಲಿಲ್ಲ. ಸೊ ಈ ರೀತಿಯಾದಂಥ ಸಮಸ್ಯೆಗಳು ಅಲ್ಲಿತ್ತು. ಅದರದ್ದು ಒಂದು ಅಂಶ ಇವ್ರಿಗೆ ಈ ಜನ್ಮದಲ್ಲಿ ಕೂಡಿರೋದಕ್ಕೆ, ಇವ್ರಿಗೆ ಬುದ್ಧಿ ಬಂದಾಗಿಂದನೂ ಆ ರೀತಿಯಾದಂಥ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದಾರೆ ಗುರುಗಳೇ. ಜೊತೆಗೆ ಏನಾಗಿದೆ, ಮದ್ದು ಕೂಡ ಬಿದ್ದಿದೆ ಇವ್ರಿಗೆ. ಆಮೇಲೆ ಒಂದು ಫಾಲ್ತು ಆತ್ಮ ಬೇರೆ ಬಂದಿದೆ. ಫಾಲ್ತು ಆತ್ಮ ಬಂದು 10 ವರ್ಷ ಆಗಿದೆ, ಬಟ್ ಮದ್ದು ಬಿದ್ದು 9 ವರ್ಷ ಆಗಿದೆ ಗುರುಗಳೇ. ಇವ್ರಿಗೆ ಸಮಸ್ಯೆಗಳು ಅಂತ ಉಲ್ಬಣಗೊಂಡಿದ್ದು ಇವ್ರಿಗೆ ಕಳೆದ ಒಂದು 11 ವರ್ಷದಿಂದ ಈಚೆಗೆ ಗೊತ್ತಾಗ್ತಾ ಇತ್ತು. ನ್ಯಾಚುರಲ್ ಆಗಿ ಆಗ್ತಾ ಇತ್ತು, ಅದು ಸ್ವಲ್ಪ ಮಟ್ಟಿಗೆ ಗೊತ್ತಾಗೋಕ್ಕೆ ಶುರುವಾಯಿತು. ಇವರು ಅದನ್ನು ಏನಂದರೆ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ, ಬಟ್ ಇವಾಗ ಒಂದು 7 ವರ್ಷದಿಂದ ಈಚೆಗೆ ಏರುಪೇರುಗಳು ಸ್ವಲ್ಪ ಜಾಸ್ತಿ ಆಗಲಿಕ್ಕೆ ಶುರುವಾಗಿದೆ. ಹಾಗಾಗಿ ಇವರು ಸ್ವಲ್ಪ ಅದ್ರ ಬಗ್ಗೆ ಗಮನ ಇಟ್ಟು ಅದ್ರ ಬಗ್ಗೆ ಏನು ಪ್ರಾಬ್ಲಮು ಅಂತ ಚೆಕ್ ಮಾಡೋಕ್ಕೆ ಶುರು ಮಾಡಿದರು. ಈಗ ಕಳೆದ 1.5 ವರ್ಷದಿಂದ ವಿಪರೀತವಾಗಿ ಹೋಗಿದೆ, ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅವರುಗಳು. ಹೌದಾ? ಹೌದು ಸರ್. ಕಳೆದ 11 ವರ್ಷದಿಂದನೇ ಅನುಭವಿಸ್ತಿದ್ದೀರಿ, ಕಳೆದ 1.5 ವರ್ಷದಿಂದ ವಿಪರೀತ ಆಗಿದೆ ಅನುಭವ ಬಂದಿದೆ. ಬಂದಿದೆ. ಓಕೆ, ಈಗ ನಿಮ್ಮ ಬಗ್ಗೆ ಹೇಳಿದ್ದೆಲ್ಲ ನಿಜನಾ? ಹೌದು ಸರ್. ಸಮಾಧಾನ ಇದೆಯಾ? ಇರೋದನ್ನು ಕ್ಲಿಯರ್ ಮಾಡಲಾ? ನಿಮಗೆ ಆ ಹಿಂದಿನ ಜನ್ಮನೂ ಡಿಸ್ಕನೆಕ್ಟ್ ಆಗಿದೆ, ದೇಹದಲ್ಲಿರೋ ಆತ್ಮನೂ ಕ್ಲಿಯರ್ ಆಗಿದೆ, ಹೊಟ್ಟೆ ಹಾಕಿರೋ ಮದ್ದು ಒಂದು ಲೆವೆಲ್ ಇಳಿದಿದೆ. ಇದರಿಂದ 15 ದಿವಸದಲ್ಲಿ ನಿಮಗೆ ಆ ಊಟದ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ, ಆ ಕೆಟ್ಟ ಅನುಭವಗಳು ಕಡಿಮೆ ಆಗುತ್ತೆ, ರಾತ್ರಿ ಮಲಗಿದಾಗ ಆ ನೆಗೆಟಿವ್ ಥಿಂಕಿಂಗ್, ಕೆಟ್ಟ ಆಲೋಚನೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಓವರ್ಆಲ್ 15 ದಿವಸದಲ್ಲಿ 10-20% ರಿಸಲ್ಟ್ ಸಿಗುತ್ತೆ. ಈ ಸಮಸ್ಯೆ ಹಳೆಯದಾದ್ದರಿಂದ ಒಂದೇ ದಿವಸಕ್ಕೆ ಒಂದೇ ಟ್ರೀಟ್ಮೆಂಟಲ್ಲಿ ಸರಿಯಾಗಲ್ಲ, 3 ತಿಂಗಳು ಪ್ರತಿ 15 ದಿವಸಕ್ಕೊಮ್ಮೆ ಈ ಟ್ರೀಟ್ಮೆಂಟನ್ನು ಆಫೀಸಿಗೆ ಬಂದು ಕಂಟಿನ್ಯೂ ಮಾಡಬೇಕು. ಇದರ ನಂತರ ಹೇಳ್ಕೊಡೋ ಧ್ಯಾನವನ್ನು ಬೆಳಗ್ಗೆ ಮತ್ತು ಸಂಜೆ ಚೆನ್ನಾಗಿ ಮಾಡಬೇಕು. ಅರ್ಥಾಯ್ತಲ್ಲ? ಓಕೆ. ನಿಜ, ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂದರೆ ಅದರ ಮೂಲ ಗೊತ್ತಾಗಬೇಕು. ಇಲ್ಲಿ ಸಮಸ್ಯೆಯನ್ನು ತಿಳ್ಕೊಂಡು ಸಮಸ್ಯೆಯ ಮೂಲವನ್ನು ಕಂಡುಹಿಡಿದು ಅದಕ್ಕೆ ಪರಿಹಾರ ನೀಡೋದೇ ವಿಶೇಷ. ಈಗ ನಮ್ಮ ಡಾಕ್ಟರ್ ಶಾಸ್ತ್ರಿ ಅವರು ಪರಿಹಾರಗೊಂಡ ಸಮಸ್ಯೆಯ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ, ಹಾಗೆ ಪರಿಹಾರವನ್ನು ಕಂಡುಕೊಂಡವರು ಮಾತಾಡ್ತಾರೆ. ಅವರು ಏನು ಮಾತಾಡ್ತಾರೆ ಅಂತ ತಿಳ್ಕೊಳ್ಳೋಣ ಒಂದು ಬ್ರೇಕ್ನ ನಂತರ. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ಬ್ರೇಕ್ನ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿಗೂ ವಿಜ್ಞಾನಕ್ಕೆ ಸವಾಲಾಗಿರೋ ಸಾಕಷ್ಟು ಪ್ರಶ್ನೆಗಳಿವೆ. ಲಕ್ಷಾಂತರ ವರ್ಷಗಳ ಪ್ರಕೃತಿ ರಹಸ್ಯವನ್ನ 100 ವರ್ಷಗಳ ವಿಜ್ಞಾನ ಭೇದಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಈ ಆತ್ಮಗಳ ವಿಚಾರವೂ ಅಷ್ಟೆ. ನೀವೇ ನೋಡಿದ್ರಲ್ಲ, ದೇಹವನ್ನು ಸೇರ್ಕೊಂಡಿರೋ ಆತ್ಮದಿಂದ ಜೀವನದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳು ಬರುತ್ತೆ ಅಂತ. ಈ ಪೇಷಂಟ್ ಬಗ್ಗೆ ನಮ್ಮ ಡಾಕ್ಟರ್ ಶಾಸ್ತ್ರಿ ಅವರು ಏನ್ ಹೇಳ್ತಾರೆ ಅಂತ ಈಗ ನೋಡೋಣ. ಈಗ ನಾವು ಭರತ್ ಅವ್ರ ಸಮಸ್ಯೆ ಏನು ಅಂತ ನೋಡ್ಕೊಂಡ್ಬಂದ್ವಿ. ಅವ್ರ ಜೀವನದಲ್ಲಿ ಎಲ್ಲೇ ಕೆಲಸಕ್ಕೆ ಸೇರಿದ್ರು ಬಹಳಷ್ಟು ಸರಿ ಅದನ್ನು 3-4 ತಿಂಗಳಲ್ಲಿ ಅದನ್ನು ಕಳ್ಕೊಳ್ತಾ ಇದ್ರು ಅಥವಾ ಅವರಾಗೆ ಬಿಟ್ಟು ಬರ್ತಾ ಇದ್ರು. ಆ ಮನಸ್ಥಿತಿ ಬದಲಾಗ್ತಾ ಇತ್ತು. ಸೊ ಇದಕ್ಕೆಲ್ಲ ಮೂಲ ಕಾರಣ ಏನು ಅನ್ನೋದನ್ನು ನಾವು ನೋಡಿದ್ವಿ. ಅವರು ಹಿಂದಿನ ಜನ್ಮದಲ್ಲಿ ಆಗಿರತಕ್ಕಂಥ ಸಮಸ್ಯೆ ಈ ಜನ್ಮಕ್ಕೂ ಕೂಡ ಕಂಟಿನ್ಯೂಯೇಷನ್ ಬಂದಿರೋದ್ರಿಂದ ಈ ರೀತಿಯಾಗಿ ಅವರ ಕೆರಿಯರಲ್ಲಿ ಸ್ಟ್ಯಾಂಡ್ ಆಗೋದಕ್ಕೆ ಆಗ್ತಾಯಿಲ್ಲ ಅಥವಾ ಓದಿನಲ್ಲೂ ಕೂಡ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ. ಅದ್ರ ಜೊತೆಯಲ್ಲೇ ಈ ಆತ್ಮದ ಸಮಸ್ಯೆ ಮತ್ತು ಹೊಟ್ಟೆಗೆ ಮದ್ದನ್ನು ಬಿದ್ದಿರೋದ್ರಿಂದ ತಿಂದನ್ನು ಮೈ ಹತ್ತದೇನೆ ಇನ್ನೂ ತೆಳ್ಳಗಾಗ್ತಾನೆ ಬರ್ತಾ ಇದ್ದಾರೆ. ಈ ರೀತಿಯಾದ ಸಮಸ್ಯೆಯ ಮೂಲಗಳನ್ನು ನಾವು ಕಂಡು ಅದನ್ನು ಪರಿಹಾರ ಮಾಡಿಕೊಂಡ್ವಿ. ಈಗಿಲ್ಲಿ ಎಷ್ಟೋ ನಮ್ಮ ನಿಮ್ಮಲ್ಲೇ ಕೂಡ ಈ ರೀತಿಯಾದ ಸಮಸ್ಯೆಗಳನ್ನು ಅನುಭವಿಸ್ತಿರ್ತಾರೆ. ಎಷ್ಟೋ ಜನಕ್ಕೆ ಗೊತ್ತಾಗ್ತಾ ಇರುತ್ತೆ, ಎಲ್ಲೇ ಹೋದರೂ ಅವ್ರ ಕೆರಿಯರಲ್ಲಿ ಸ್ಟ್ಯಾಂಡ್ ಮಾಡಲಿಕ್ಕೆ ಆಗ್ತಿರಲ್ಲ, ಅದರಲ್ಲಿ ಪ್ರೋಗ್ರೆಸ್ ಆಗ್ತಿರಲ್ಲ. ಇದ್ರ ಮೂಲ ಏನು ಅನ್ನೋದನ್ನು ಅವರು ಕೂಡ ಈ ರೀತಿಯಾಗಿ ಆತ್ಮಚಿಕಿತ್ಸೆಯಲ್ಲಿ ಸರಳವಾಗಿ ತಿಳ್ಕೋಬಹುದು. ಇಲ್ಲಿ ಬರೀ ಕೆರಿಯರ್ ಸಮಸ್ಯೆ ಒಂದೇ ಅಲ್ಲ, ಈ ಆರೋಗ್ಯದಲ್ಲೂ ಕೂಡ ಈತನಿಗೆ ಸಮಸ್ಯೆ ಇದ್ದದ್ದನ್ನು ನಾವು ನೋಡಿದ್ವಿ. ಅದನ್ನು ಕೂಡ ಈ ಮೂಲ ಆತ್ಮಚಿಕಿತ್ಸೆಯ ಉಪಯೋಗಿಸಿ ಅದರ ಮೂಲವನ್ನು ಕೂಡ ನಾವೀಗ ಕಂಡುಹಿಡ್ಕೊಂಡ್ವಿ. ಸೊ ಇದನ್ನು ಆಲ್ರೆಡಿ ಈಗ ಅದನ್ನು ದೇಹದಿಂದ ಬೇರ್ಪಡಿಸಿರೋದ್ರಿಂದ ಅವರಿಗೆ ನೆಕ್ಸ್ಟ್ 15 ದಿವಸದಲ್ಲಿ 10-20% ರಿಸಲ್ಟ್ ಕಂಡು ಬರುತ್ತೆ. ಇದೇ ರೀತಿಯಾಗಿ ನಾವುಗಳು ಕೂಡ ಅಂದರೆ ಬೇರೆ ಯಾರಿಗೆ ಸಮಸ್ಯೆ ಇದ್ದರೂ ಕೂಡ ಈ ಆತ್ಮಚಿಕಿತ್ಸೆಯ ಮೂಲಕ ಅದನ್ನು ತಿಳಿಬಹುದು.
ಹಾಗೂ ಅದನ್ನು ಸರಿನೂ ಪಡಿಸ್ಕೋಬಹುದು ಅನ್ನೋದು ಇದರಿಂದ ತಿಳಿಬರ್ತಕ್ಕಂಥ ಅಂಶಗಳು. ಎಲ್ಲ ಸಮಸ್ಯೆಗಳಿಗೂ ಖಂಡಿತ ಪರಿಹಾರ ಇದ್ದೇ ಇರುತ್ತೆ, ಆದರೆ ಯಾವ ಸಮಸ್ಯೆಗೆ ಎಲ್ಲಿ ಪರಿಹಾರ ಸಿಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ಸರಳವಾಗಿ ಸುಲಭವಾಗಿ ಸಾಕಷ್ಟು ಜನರ ಮುಖದಲ್ಲಿ ನಗುವನ್ನು ಮೂಡಿಸಿದ್ದಾರೆ. ನನಗೆ ಊಟ ಮಾಡಿದ್ದಾಗಲಿ ಆರೋಗ್ಯ ಸಮಸ್ಯೆ ತುಂಬ ಇತ್ತು. ಈಗ ಮಂಜುನಾಥ್ ಶಾಸ್ತ್ರಿ ಗುರುಜಿ ಹತ್ರ ಬಂದಮೇಲೆ ನನ್ನ ಆರೋಗ್ಯ ಸಮಸ್ಯೆ ಎಲ್ಲ ತುಂಬ ಕಡಿಮೆ ಆಗಿದೆ, ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ಆವಾಗ ಮಂಜುನಾಥ್ ಶಾಸ್ತ್ರಿ ಗುರುಜಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಪತ್ರೋತ್ತರದ ಸಮಯ. ಸಾಕಷ್ಟು ಜನರು ತಮ್ಮ ಸಮಸ್ಯೆಗಳನ್ನು ಪತ್ರದ ಮೂಲಕ ನಮಗೆ ತಿಳಿಸಿದ್ದಾರೆ. ಡಾಕ್ಟರ್ ಶಾಸ್ತ್ರಿ ಅವರು ಈಗ ಆ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅಂತ ನೋಡೋಣ. ರಾಜು ಅಂತ ದಾವಣಗೆರೆಯಿಂದ ಒಂದು ಪತ್ರವನ್ನು ಬರೆದಿದ್ದಾರೆ, ನೋಡೋಣ ಬನ್ನಿ. ಪೂಜ್ಯ ಮಂಜುನಾಥ ಶಾಸ್ತ್ರಿ ಗುರುಜಿಯವರಿಗೆ ಸಪ್ರೇಮ ವಂದನೆಗಳು. ನಾನು ನಿಮ್ಮ ಜನ್ಮ ಜನ್ಮಾಂತರ ಕಾರ್ಯಕ್ರಮವನ್ನು ತಪ್ಪದೇ ನೋಡುತ್ತಿದ್ದೇನೆ. ನೀವು ಸಾಕಷ್ಟು ಜನರ ಸಮಸ್ಯೆಗಳನ್ನು ಪರಿಹರಿಸಿದ್ದೀರಿ. ನನಗೀಗ 38 ವರ್ಷ, ಮದುವೆಯಾಗಿ 2 ಮಕ್ಕಳಿದ್ದಾರೆ. ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡುತ್ತಿದ್ದೇನೆ. ಕಳೆದ 6 ತಿಂಗಳಿಂದ ನನಗೆ ತಲೆ ಸುತ್ತು ಬರಲು ಶುರುವಾಗಿದೆ. ನನಗೆ ಗೊತ್ತೇ ಆಗುವುದಿಲ್ಲ, ನಿಂತಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಹೋಗುತ್ತೇನೆ. ಸ್ವಲ್ಪ ಹೊತ್ತಿನ ನಂತರ ಸರಿ ಹೋಗುತ್ತೇನೆ. ವಾರದಲ್ಲಿ 4-5 ಸಲ ಹೀಗಾಗುತ್ತದೆ. ಇದರಿಂದ ನನ್ನನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆ. ಡಾಕ್ಟರ್ ಹತ್ತಿರ ತೋರಿಸಿದೆ, ಅವರು ವೀಕ್ನೆಸ್ ಅಂತ ಮಾತ್ರೆ ಕೊಟ್ಟಿದ್ದಾರೆ. ಆದರೆ ಈಗಲೂ ತಲೆ ಸುತ್ತು ಬಂದು ಬೀಳುವುದು ನಿಂತಿಲ್ಲ. ಜೀವನದಲ್ಲಿ ತುಂಬ ನೊಂದಿದ್ದೇನೆ ಗುರುಜಿ, ನಿಮ್ಮನ್ನೇ ನಂಬಿದ್ದೇನೆ, ಪರಿಹಾರ ನೀಡಿ. ಇಂತಿ ವಿಶ್ವಾಸಗಳೊಂದಿಗೆ ರಾಜು, ದಾವಣಗೆರೆ. ಸೊ ನನ್ನ ಅನುಭವದಲ್ಲಿ ನನಗಿದೆ ಈ ಪತ್ರವನ್ನು ಓದಿದ ಮೇಲೆ ಏನು ಅನ್ನಿಸ್ತಾ ಇದೆ ಅಂದರೆ, ಅವ್ರ ದೇಹದಲ್ಲಿ ವೀಕ್ನೆಸ್ ಕೂಡ ಇದೆ ಅನ್ನೋದನ್ನು ಕೂಡ ಒಂದು ಶಬ್ದದಲ್ಲಿ ಹೇಳ್ತಾ ಇರೋದ್ರಿಂದ ಅದರ ಅರ್ಥ ಏನು ಅಂದರೆ, ಅವರಿಗೆ ತಿಂದ ಅನ್ನ ಏನು ಅವರು ಊಟ ಮಾಡ್ತಿದ್ದಾರೆ ಅದು ಮೈ ಹತ್ತುತ್ತಾ ಇಲ್ಲ ಅಂತ ಅರ್ಥ. ಈಗ ಊಟ ಮಾಡಿದ್ದು ಡೈಜೆಷನ್ ಕರೆಕ್ಟಾಗಿ ಆಗದೆ, ಜೀರ್ಣಕ್ರಿಯೆ ಸರಿ ಆಗದೇನೆ, ಎನರ್ಜಿ ಕನ್ವರ್ಷನ್ ಅಂದರೆ ಆ ಶಕ್ತಿ ಪರಿವರ್ತನೆ ಆಗಿ ದೇಹಕ್ಕೆ ಶಕ್ತಿ ತುಂಬದೇ ಇರೋದ್ರಿಂದ ಈ ವೀಕ್ನೆಸ್ ಬರ್ತಾ ಇರುತ್ತೆ. ಆಗಲೇ ನಾನು ಹೇಳಿದ ಹಾಗೆಯೇ ಅವ್ರ ಮುಖದಲ್ಲಿ ನೋಡಿದ್ರೆ ಖಂಡಿತವಾಗೂ ಕಪ್ಪೇರಿರುತ್ತೆ. ಆ ಮುಖದ ಹಾವಭಾವಗಳಲ್ಲಿ ನಾವು ಅವಾಗ ಹೇಳ್ತಾ ಇದ್ವಿ. ಸೊ ಮುಖದಲ್ಲಿ ಕಪ್ಪೇರಿದ್ರೆ ಅವ್ರ ಹೊಟ್ಟೆಗೆ ಮದ್ದು ಬಿದ್ದಿದೆ ಅನ್ನೋದಲ್ಲಿ ಕನ್ಫರ್ಮೇಷನ್ ಸಿಗುತ್ತೆ. ಸೊ ಇದ್ರ ಜೊತೆಯಲ್ಲಿ ಯಾರಿಗೆ ಹೊಟ್ಟೆಗೆ ಮದ್ದು ಬಿದ್ದಿರುತ್ತೋ ಅಂಥವ್ರಿಗೆ ತಿಂದ ಅನ್ನ ಮೈ ಹತ್ತೋದಿಲ್ಲ, ಅಂದರೆ ನರ ದೌರ್ಬಲ್ಯತೆ ಜಾಸ್ತಿ ಬರ್ತಾ ಇರುತ್ತೆ. ದಿನೇ ದಿನ ವೀಕ್ ಆಗ್ತಿರ್ತಾರೆ, ತಲೆಯಿಂದ ಕಾಲು ತನಕ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಪರ್ ಆಗಿರೋದಿಲ್ಲ. ಈ ಕಾರಣಾಂತರದಿಂದಾನೇ ಅವರು ತಲೆ ಸುತ್ತಿ ಬೀಳ್ತಿರ್ತಾರೆ. ಸಮ್ಟೈಮ್ಸ್ ಅದಕ್ಕೆ ಕನ್ವರ್ಷನ್ ಪಿಟ್ಸ್ ಬಂದಾಗ ಕೂಡ ಆಗೋ ಸಾಧ್ಯತೆಗಳು ಇರುತ್ತೆ. ಇವರು ಪ್ರಜ್ಞೆ ತಪ್ಪಿ ಬೀಳ್ತಾ ಇರೋದಕ್ಕೆ ಮೇಯ್ನು ರೀಸನ್ ಅಂದರೆ ಇದು ಬ್ಲಡ್ ಸರ್ಕ್ಯುಲೇಷನ್ ಬ್ರೈನ್ಗೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ, ಈ ನರ್ವ್ಸ್ ವೀಕ್ನೆಸ್ಸಿಂದಾನೇ ಈ ರೀತಿ ಆಗ್ತಿದೆ. ಇವರು ಖಂಡಿತವಾಗಿಯೂ ನಮ್ಮಲ್ಲಿ ಬಂದಿದ್ದೇ ಆದರೆ ಇವರ ಆತ್ಮವನ್ನು ಬೇರೆ ಒಬ್ಬ ವ್ಯಕ್ತಿಯ ಮೇಲೆ ವರ್ಗಾವಣೆ ಮಾಡಿ ಇವರ ಸಮಸ್ಯೆ ಮೂಲ ಏನು ಅನ್ನೋದನ್ನು ತಿಳಿದು ಇದನ್ನು ಖಂಡಿತವಾಗಿಯೂ ಇಲ್ಲಿ ಪರಿಹರಿಸಬಹುದು. ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಇದ್ದಾರೆ, ಒಬ್ಬೊಬ್ಬರದ್ದು ಒಂದೊಂಥರ ಮನಸ್ಥಿತಿ, ಒಂದೊಂಥರ ಆಸಕ್ತಿ, ಇದಕ್ಕೆ ಜನ್ಮಾಂತರವೂ ಕಾರಣ ಆಗಿರುತ್ತೆ. ಇಂತಹ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ ನಂಬರ್ 470 13A Cross 8 ಮುಖ್ಯ ರಸ್ತೆ ವೈಯಾಲಿ ಕಾವಲ್ ಮಲ್ಲೇಶ್ವರಂ ಬೆಂಗಳೂರು 560003. ಇಮೇಲ್ mshastri123@gmail.com. ವೆಬ್ಸೈಟ್ www.mshastri.in. ದೂರವಾಣಿ ಸಂಖ್ಯೆ 88619999992 88619999993. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ.